ಶ್ರೀ ದೇವಿ ಅಭಯಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾನಸ ಶ್ರೀ ಶ್ರೀ ಪ್ರತ್ಯಂಗಿರಾ ದೇವಿ ಮಹಾ ಸಂಸ್ಥಾನದ ಸಂಸ್ಥಾಪಕರು ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹನ್ನೆರಡನೇ ತಾರೀಕು ಅಮಾವಾಸ್ಯ ದಿನ ಕುಬೇರ ಲಕ್ಷ್ಮಿ ಮಹಾಯಾಗ ಇರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಈ ಒಂದು ಯಾಗದಲ್ಲಿ ಭಾಗವಹಿಸ್ಬೋದು ಜೊತೆಗೆ ಸಂಜೆ ಒಣಮೆಣಸಿನಕಾಯಿ ಮಹಾಯಾಗ ನೆರವೇರಿಸಲಾಗುತ್ತೆ ಇದರಲ್ಲೂ ಕೂಡ ನೀವು ಭಾಗಿಯಾಗಬಹುದು ಇನ್ನು ಗುರುಜಿಯನ್ನ ಮಾತನಾಡ್ಸ ಮಾತನಾಡಿಸ್ತಾ ಹೋಗೋಣ ಗುರುಜಿ ಇನ್ನು ಅಮಾವಾಸ್ಯ ದಿನ ಲಕ್ಷ್ಮಿ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಏನಿದೆ ವಿಶೇಷ ಲಕ್ಷ್ಮಿ ಯಾಗದಿಂದ ಜೈ ಎಂಬಳ್ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾಬೃತ್ಂಗರಾದವಿ ಸನ್ನಿಧಾನಕ್ಕೆ ಸ್ವಾಗತ ಸುಸ್ವಾಗತ ಇಂಥವ್ ಒಂದು ಜಗನ್ಮಾತೆ ಆರಾಧನೆ ಅನುಷ್ಠಾನದಲ್ಲಿ ತ್ರಿಶಕ್ತಿಯ ಉಪಾಸನೆ ಅಂತ ಹೇಳಿದರೆ ತ್ರಿಶಕ್ತಿಯ ಉಪಾಸನೆ ಅಂತ ಹೇಳಿದಾಗ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯ ಆರಾಧನೆಯಿಂದ ಇಡೀ ವಿಶ್ವಕ್ಕೆ ಮಂಗಳ ಮತ್ತು ಇವತ್ತಿನ ನಮ್ಮ ಜೀವನ ಕಾಲಚಕ್ರದಲ್ಲಿ ಬೇಕಾಗುವಂಥ ಪ್ರತಿಯೊಂದು ಸಣ್ಣ ಸೂಕ್ಷ್ಮ ವಿಚಾರವನ್ನು ಆ ಮೂಲ ಪ್ರಕೃತಿ ಸ್ವರೂಪಣಿಯಾಗಿರುವಂಥ ಆದಿಪರ ಶಕ್ತಿ ನಮ್ಮನ್ನು ಕಾಪಾಡ್ತಾರೆ ಅನುಗ್ರಹಿಸ್ತಾರೆ ಯಾವ ರೀತಿ ಅಂತ ಕೇಳಿದ್ರೆ ಆ ಜಗನ್ಮಾತೆಗೆ ಆ ಕೀಟ ಬ್ರಹ್ಮಾಂಡ ಜನನಿ ಅಂತ ಹೇಳ್ತಾರೆ ಅಂದರೆ ಅಣು ನಾವೇನು ಮೈಕ್ರೋಸ್ಕೋಪಲ್ಲಿ ನೋಡುವಂಥ ಸಣ್ಣ ಜೀವಿ ಅಣುವಿಂದ ಹಿಡಿದು ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮನ ತನಕ ಅವಳು ಜನನಿಯಾಗಿರುವಂಥ ಜಗನ್ಮಾತೆ ಇಂಥ ಆದಿಪರ ಶಕ್ತಿಯನ್ನು ಮಹಾಕಾಳಿ ಮಹಾಲಕ್ಷ್ಮೀ ಸರಸ್ವತಿ ಮಹಾಕಾಳಿ ಮಹಾ ಮಹಾಸರಸ್ವತಿಯ ಉಪಾಸನೆಯಲ್ಲಿ ಆ ಮಹಾಕಾಳಿಯಾಗಿ ನಮಗೆ ಬರುವಂಥ ಕೆಡಕುಗಳು ತೊಂದರೆಗಳು ತಾಪತ್ರೆಗಳು ರೋಗ ರುಜಿನಗಳು ಉಪದ್ರವಗಳು ಮಾಟಕೂಟಗಳು ಶತ್ರುಬಾಧೆಗಳು ಎಲ್ಲ ನಮ್ಮ ಆಪತ್ತು ವಿಪತ್ತು ಗಂಡಾಂತರಗಳಿಂದ ರಕ್ಷಣೆ ಮಾಡ್ತಾಳೆ ಮತ್ತು ಮಹಾಕಾಳಿಯಾಗಿ ಈ ಥರ ನಮ್ಮನ್ನು ಅನುಗ್ರಹಿಸ್ತಾಳೆ ಮಹಾಕಾಳಿ ಮಹಾಲಕ್ಷ್ಮಿಯಾಗಿ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಸಿರಿ ಸಂಪತ್ತುಗಳು ಅಂದರೆ ಮಹಾಲಕ್ಷ್ಮಿ ಅಂತ ಬಂದಾಗ ಬರೀ ಹಣ ಕಾಸು ಅದು ಅಷ್ಟೇ ಅಲ್ಲ ನಾವು ಊಟ ಮಾಡುವಂಥ ಅನ್ನ ಆಗಿರ್ಬೋದು ಧಾನ್ಯಲಕ್ಷ್ಮಿ ನಮಗೆ ಕೆಲಸ ಕಾರ್ಯ ಉದ್ಯೋಗ ಮಾಡಬೇಕು ಅಂದರೆ ಧೈರ್ಯಲಕ್ಷ್ಮಿ ಅದೇ ರೀತಿ ಜೀವನವನ್ನು ಸಾಗಿಸ್ಬೇಕು ಅಂದಳು ಮನೆಯಲ್ಲಿ ಗೃಹಲಕ್ಷ್ಮಿ ಅದೇ ರೀತಿ ನಮಗೆ ಮುಂದೆ ವಂಶೋದ್ಧಾರಕ್ಕೆ ಸಂತಾನಲಕ್ಷ್ಮಿಯಾಗಿ ಸ್ವರ್ಣಲಕ್ಷ್ಮಿಯಾಗಿ ಇದೇ ರೀತಿ ಐಶ್ವರ್ಯ ಲಕ್ಷ್ಮಿಯಾಗಿ ಎಲ್ಲ ರೀತಿಯ ಒಂದು ಮಹಾಲಕ್ಷ್ಮಿಯ ಕೃಗಡಾಕ್ಷವ ಆಗ್ತಾ ಹೋಗುತ್ತೆ ಈ ಜೀವನ ಜಗತ್ತಲ್ಲಿ ನಮಗೆ ಎಲ್ಲ ರೀತಿಯ ಬೇಕು ಬೇಡಗಳ ಒಂದು ಪೂರೈಕೆಯನ್ನು ಆ ಒಂದು ಮಹಾಲಕ್ಷ್ಮಿ ಸ್ವರೂಪಣಿಯಾಗಿ ಮಾಡ್ತಾಳೆ ಅದೇ ರೀತಿ ಮಹಾ ಸರಸ್ವತಿ ಮಹಾಸರಸ್ವತಿನ ವಿದ್ಯೆ ಜ್ಞಾನ ನಮ್ಮಲ್ಲಿ ಇರುವಂತಹ ಒಂದೊಂದು ಮಾತು ಆಡ್ತಾ ಇದ್ದೀವಿ ಅಂದರೆ ಆ ಮಾತು ಕೂಡ ವಾಗ್ದೇವಿ ಆ ವಾಗ್ದೇವಿಯನ್ನೇ ನಾವು ಶಾರದಾದೇವಿ ಅಂತ ಹೇಳ್ತೀವಿ ನಾವು ಏನಾದರೂ ಒಂದು ಸಣ್ಣ ಸೂಕ್ಷ್ಮ ವಿಚಾರ ಜೀವನದಲ್ಲಿ ಮುಂದುವರಿಬೇಕು ಅಂದ್ರೂ ಅಲ್ಲಿ ನಾವೇನು ಚಿಂತನೆ ಮಾಡ್ತೀವಿ ಯಾವ ವಿಚಾರವನ್ನು ಅರ್ಥೈಸ್ಕೊತೀವಿ ಆ ವಿಚಾರದಲ್ಲಿ ನಿಮಗೆ ಬೇಕಾದಂಥ ಜ್ಞಾನ ಒಂದು ವಿಚಾರದಲ್ಲಿ ಒಂದು ಜ್ಞಾನ ಇಲ್ಲ ಅಂದರೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಬುದ್ಧಿಮಾನ್ಯರ ಥರ ಇರಬೇಕಾಗತ್ತೆ ಇಲ್ಲ ಏನೋ ಒಂಥರ ನಾವು ಡಿಪ್ರೆಷನ್ನು ಆ ಥರ ನಮ್ಮ ಎಲ್ಲ ರೀತಿಯ ಸಣ್ಣ ಸೂಕ್ಷ್ಮ ವಿಚಾರಗಳಿಗೆ ನಮ್ಮ ದೇಹಕ್ಕೆ ಏನೇನು ಬೇಕು ಆ ರೀತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿ ನಮಗೆ ಆ ತ್ರಿಶಕ್ತಿಗಳು ಇದ್ದರೆ ಮಾತ್ರ ಈ ಜೀವನ ಜಗತ್ತಲ್ಲಿ ನಾವು ಸಾಧನೆಯನ್ನು ಇಲ್ಲ ಜೀವನವನ್ನು ಮುಂದೆ ನಡೆಸೋದಕ್ಕೆ ಸಾಧ್ಯ ಅಂತ ಆ ತ್ರಿಶಕ್ತಿಗಳು ಏಕಕಾಲಕ್ಕೆ ಒಂದಾದರೆ ಅವಳೇ ದೇವಿ ಅಂತ ತ್ರಿಶಕ್ತಿ ಸ್ವರೂಪಿಣಿ ಶ್ರೀಚಕ್ರ ರಾಜ ಸಿಂಹಾಸನೇಶ್ವರಿ ಅಂತ ಆ ಅಂಥ ಒಂದು ಪ್ರತ್ಯಂಗರಾದೇವಿಯನ್ನು ಆದಿಗುರು ಶಂಕರಾಚಾರ್ಯರು ಸೌಂದರ್ಯ ನಲವತ್ತೇಳನೇ ಶ್ಲೋಕದಲ್ಲಿ ಆರಾಧನೆ ಮಾಡಿದರೆ ಅದೇ ರೀತಿ ಅಮ್ಮನವರಿಗೆ ಅಪರಾಜಿತ ಮಂತ್ರಗಳಿಂದ ಆರಾಧನೆ ಮಾಡಿದರೆ ಇಂಥ ದೇವತೆಯನ್ನು ನಾವು ಆರಾಧನೆ ಮಾಡೋದರಿಂದ ಆ ದೋಷಗಳು ಪರಿಹಾರವಾಗುತ್ತೆ ಆ ಅಮಾವಾಸ್ಯೆ ಸಂದರ್ಭದಲ್ಲಿ ಬೆಳಗ್ಗೆ ಆ ಮಹಾಲಕ್ಷ್ಮೀ ಸ್ವರೂಪಣಿಯಾಗಿ ಅಮ್ಮನವರ ಆಶೀರ್ವಾದ ಮಾಡ್ತಾರೆ ಮಾಧ್ಯಾನಿಕದಲ್ಲಿ ಆ ಶಾರದಾ ಸ್ವರೂಪಿಣಿಯಾಗಿ ಸಾಯಂಕಾಲದಲ್ಲಿ ಅಂದರೆ ಸೂರ್ಯಾಸ್ತ ಕಾಲದಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಆ ಭದ್ರಕಾಳಿಯಾಗಿ ಅತರ್ವಣ ಭದ್ರಕಾಳಿ ಅಂತ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಆರಾಧನೆ ಆ ಪ್ರತ್ಯಂಗರಾದ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಸಂದರ್ಭ ನಡೆಯುತ್ತೆ ಅದಕ್ಕೆ ಬೆಳಗ್ಗೆ ಇವತ್ತಿನ ಜೀವನ ಜಗತ್ತಲ್ಲಿ ಬೇಕಾಗುವಂಥ ಹಣಕಾಸಿನ ಜಂಜಾಟದ ಸಮಸ್ಯೆಯ ಪರಿಹಾರಕ್ಕೆ ಸಾಲದ ಬಾಧೆಯ ಸಮಸ್ಯೆಗಳ ಪರಿಹಾರಕ್ಕೆ ಎಷ್ಟು ದುಡ್ಡು ನಾವು ಹಣಕಾಸು ದುಡಿತಾ ಇದ್ದೀವಿ ಅಂದರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ವ್ಯಾಪಾರ ವ್ಯವಹಾರಗಳು ಮುಂದೆ ಇಲ್ಲ ನಮ್ಮ ಮನೆಯಲ್ಲಿ ಏಳಿಗೆ ಕಾಣ್ತಾ ಇಲ್ಲ ಬಿಸ್ನೆಸ್ಸು ಆಗಿದ್ದೀವಿ ಇಲ್ಲ ತೋಟ ಗದ್ದೆ ವಿಚಾರದಲ್ಲೂ ಲಾಸು ಸೈಟು ಜಮೀನು ವಿಚಾರದಲ್ಲೂ ಲಾಸು ಇಲ್ಲ ಮೂರು ನಾಲ್ಕು ಜನ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಏಳಿಗೆ ಕಾಣ್ತಾ ಇಲ್ಲ ಎಷ್ಟು ದುಡ್ಡು ಬಂದರೂ ನೀರು ಥರ ಅಂತ ಏನು ಹೇಳ್ತಾರೆ ಇಲ್ಲ ಭರಣಗಳನ್ನು ಗಿರಿವಿ ಇಟ್ಟಿದ್ವಿ ಬಿಡಿಸ್ಕೊಳೋಕ್ಕಾಗ್ತಾ ಇಲ್ಲ ಇಲ್ಲ ಮಕ್ಕಳ ಮದುವೆಗೆ ನಮಗೆ ಹಣಕಾಸಿನ ವ್ಯವಸ್ಥೆಗಳು ಬೇಕು ಈ ಥರ ಎಲ್ಲ ಸಮಸ್ಯೆಗೆ ಆ ಮಹಾಲಕ್ಷ್ಮಿಯ ಪರಿಪೂರ್ಣ ಕೃಪಕಣಾಕ್ಷಕ್ಕಾಗಿ ಆ ಕುಬೇರಲಕ್ಷ್ಮಿ ಹೋಮ ಕಮಲದ ಹೂವಲ್ಲಿ ಮಾಡುವಂಥ ಹೋಮ ಬೇರೆ ಯಾವುದೇ ದೇವಾಲಯಗಳಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲದಂಥ ಮಹಾಯಾಗ ಈ ಹನ್ನೆರಡನೇ ತಾರೀಕು ಅಮಾವಾಸ್ಯೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭಗೊಳ್ಳುತ್ತೆ ಅವರವರ ದೋಷ ಪರಿಹಾರಕ್ಕೆ ಸಂಕಲ್ಪದ ಪೂಜೆಗಳು ಬುಕ್ಕಿಂಗ್ ಪ್ರಾರಂಭ ಆಗಿದೆ ಟಿ ವಿ ಸ್ಕ್ರೀನ್ ಕಾಣೋ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಹೆಸರು ನೋಂದಾಯಿಸ್ತಾ ಇರಿ ಇನ್ನಷ್ಟು ವಿಚಾರಗಳಿದೆ ಮುಂದೆ ಮುಂದೆ ತಳಿಸ್ತಾ ಹೋಗ್ತೀರಿ ಇದು ಮುಖ್ಯವಾಗಿ ಎಲ್ಲಿ ಮಾಡ್ತೀರಾ ಅನ್ನುವಂಥದ್ದು ಕುಬೇರ ಲಕ್ಷ್ಮಿ ಯಾಗ ಎಲ್ಲಿ ಮಾಡ್ತಾ ಇದ್ದೀರಾ ಯಾರೆಲ್ಲ ಬುಕ್ ಮಾಡೋದಕ್ಕೆ ಅದು ಈಸಿ ಆಗುತ್ತೆ ಅಂತ ಲಕ್ಷ್ಮಿ ಯಾಗ ಎಲ್ಲಿ ನಡೆಯುತ್ತೆ ಮತ್ತು ಪ್ರತ್ಯಂಗರ ಮಹಾಯೋಗ ನಡೆಯುತ್ತೆ ಮತ್ತು ದೇವಿಯ ಒಂದು ಸನ್ನಿಧಾನ ಎಲ್ಲಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಶಿವಮೊಗ್ಗ ನಗರದ ವಿಮಾನ ನಿಲ್ದಾಣ ಮುಂಭಾಗವೇ ಮಹಾಬೃತಿಂಗಿರಾದೇವಿ ಸನ್ನಿಧಾನ ಅಂದರೆ ಏರ್ಪೋರ್ಟ್ ಮುಂಭಾಗವೇ ಅಮ್ಮನವರ ಶ್ರೀ ಕ್ಷೇತ್ರ ಸ್ಥಾಪನೆ ಆಗಿರುವಂಥದ್ದು ನೀವೆಲ್ಲಿ ಬೇಕಾದರೂ ಶಿವಮೊಗ್ಗ ಅಂತ ಗೂಗಲ್ ಮಾಡ್ಬೋದು ಮತ್ತು ಇಲ್ಲಿ ನಿಮಗೆ ಟಿ ವಿಯಲ್ಲೂ ಕೂಡ ಆ ಅಡ್ರೆಸ್ ಪ್ಲೇಟನ್ನು ಕೊಡ್ತಾ ಇದ್ದಾರೆ ಅದು ನೋಟ್ ಮಾಡ್ಕೊಳ್ಳಿ ಅವತ್ತು ಅಮಾವಾಸ್ಯೆ ಪೌರಣಮೆಯಲ್ಲಿ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಮಹಾಯಾಗಗಳಲ್ಲಿ ಭಾಗವಹಿಸೋದಕ್ಕೆ ಇಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ತಡೆ ನಿವಾರಣೆ ಪೂಜೆ ಅಂತ ಏನು ಹೇಳ್ತೀವಿ ಅಂದರೆ ದೃಷ್ಟಿದೋಷ ವಾಮಾಚಾರ ಮಠವಂತ್ರ ಶತ್ರುಕಾಟಗಳ ಪರಿಹಾರಕ್ಕೆ ತಡೆ ಹೊಡೆಯೋದು ಕೂಡ ಆ ಅಮಾವಾಸ್ಯೆ ದಿನ ನಡೆಯುತ್ತೆ ಅಂದರೆ ವಿಮಾನ ನಿಲ್ದಾಣ ಶಿವಮೊಗ್ಗ ಅನ್ನೋದೊಂದು ನೀವು ತಲೆಯಲ್ಲಿಕೊಂಡ್ರೆ ಸಾಕು ಏರ್ಪೋರ್ಟಿಗೆ ಬಂದರೆ ನೀವು ದೇವಸ್ಥಾನಕ್ಕೆ ಸಲೀಸಾಗಿ ಬರ್ಬೋದು ಇನ್ನೂ ಹೆಚ್ಚಿನಾಗ ಏನಪ್ಪಾ ಅಂದರೆ ನಮ್ಮ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕಪಕ್ಕದಲ್ಲೇ ಇದೆ ಆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಎಂಟನೇ ಇಂದ ಏರ್ಪೋರ್ಟ್ ಅಂತ ಹೇಳಿದ್ರೆ ನೇರವಾಗಿ ಆ ಸಿಟಿ ಬಸ್ ದೇವಸ್ಥಾನಕ್ಕೆ ಬರುತ್ತೆ ಯಾಕೆ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ಅಂದರೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಹೆಣ್ಮಕ್ಳು ಬಂದಿರ್ತಾರೆ ಒಬ್ಬೊಬ್ಬರು ಬಂದಿರ್ತಾರೆ ದೂರ ದೂರಿಂದ ಬಂದಿರ್ತಾರೆ ಪ್ರತಿಯೊಂದು ಮಾಹಿತಿ ತಿಳಿಸೋದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಗುರುಜಿ ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಹಲೋ ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ನಿಮ್ಮ ಹೆಸರು ತಿಳಿಸ್ಕೊಡಿ ಸರಳ ಅಂತ ಓಕೆ ಸರಳ ಅವರೇ ಮಾತಾಡಿ ಗುರುಜಿ ಇದ್ದಾರೆ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಅಮ್ಮ ಅದೇ ಗುರುಜಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹೇಳಿ ಅಮ್ಮ ಯಾವ ತರದ್ದು ಏನ್ ಮಾಡಿದ್ರು ಏನು ಆಗಲ್ಲ ಗುರುಜಿ ಏನಾರ ಒಂದ್ ಪ್ರಾಬ್ಲಮ್ ಕೆಲಸ ಅದೆಲ್ಲ ಕೆಲಸ ಉದ್ಯೋಗ ಮಾಡ್ತೀರಾ ಇಲ್ಲ ಗುರುಜಿ ಆಗದೇ ಇಲ್ಲ ಹೋಗೋದು ಮತ್ತೆ ವಾಪಾಸ್ ಬರೋದು ಆಗತ್ತೆ ಒಂದು ಯಾವ್ದಕ್ ಸಂಬಂದ ಪಟ್ಟಂತ ಉದ್ಯೋಗ ಮಾಡೋದು ನಮ್ದು ಸಣ್ಣ ಪುಟ್ಟ ಗುರುಜಿ ಮನೆ ಕೆಲಸ ಮಾಡೋದು ಓಕೆ ಅಂದ್ರೆ ನಿಮಗ್ ಯಾವಾಗ್ ಕೆಲಸ ಕಾರ್ಯಗಳು ಕೈಗೂಡ್ತಾ ಇಲ್ಲ ಕೈಗೂಡ್ತಾ ಇಲ್ಲ ಹೇಳಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅನುಷ್ಠಾನವನ್ನು ಮಾಡ್ತಾ ಬನ್ನಿ ನಿಮಗೆ ಆದಷ್ಟು ಏಳಿಗೆ ಕಾಣುತ್ತೆ ನಿಮ್ಮ ಜೀವನದಲ್ಲಿ ಏನು ದುಃಖವಿದೆ ಆ ದುರ್ಗೆ ಅದನ್ನು ನಾಶ ಮಾಡಿ ದುರ್ಗಾ ದುರ್ಗತಿ ನಾಶನಂ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಇನ್ನು ಸುಜಾತ ಅವರು ಕೆಂಗೇರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಆ ಗುರೂಜಿ ಇದಾರೆ ಮಾತಾಡಿ ನಮಸ್ತೆ ಸರ್ ನಮಸ್ತೆ ಹೇಳಿ ಅಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು ಮಂಜುನಾಥ ಅಂತ ಹ್ಞೂ ಹೇಳಿ ಎಸ್ ಮಂಜುನಾಥ ಅಂತ ಹೇಳಿ ಸಮಸ್ಯೆ ಏನಾಗಿದೆ ಅವನದು ಕೆಲಸದಲ್ಲಿ ಏನೂ ಪರ್ಮನೆಂಟ್ ಆಗ್ತಾ ಇಲ್ಲ ಅದಕ್ಕೆ ಯಾವಾಗ ಆಗುತ್ತೆ ಅಂತ ಕೇಳೋಣ ಅಂತ ಕೆಲಸ ಉದ್ಯೋಗದಲ್ಲಿ ಅವರಿಗೆ ಸ್ಥಿರತೆ ಬರಬೇಕು ಹೌದು ಓಕೆ ಸುದರ್ಶನ ನಾರಸಿಂಹರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಜೊತೆಯಲ್ಲಿ ಸುದರ್ಶನ ನಾರಸಿಂಹರ ದೇವಾಲಯದಲ್ಲಿ ಸಾಧ್ಯವಾದ ಒಂದು ಸುದರ್ಶನ ಹೋಮವನ್ನು ಮಾಡಿಸಿದ್ರೆ ಒಳ್ಳೆಯದು ಅಂದರೆ ಇಂಥ ಒಂದು ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕು ಒಲಿಬೇಕು ಅಂತ ಹೇಳಿದ್ರೆ ನಾರಸಿಂಹರ ಪ್ರಾರ್ಥನೆ ಮತ್ತು ಪ್ರಬಲವಾಗಿರುವಂಥ ದೇವತೆಗಳ ಆರಾಧನೆ ಮಾಡಬೇಕು ನಾರಸಿಂಹರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದ ಸಾಮೂಹಿಕದಲ್ಲಾದರೂ ಯಾವುದು ಸುದರ್ಶನ ಹೋಮವನ್ನು ಮಾಡಿಸಿ ಮತ್ತು ಸುದರ್ಶನ ಹೋಮಕ್ಕೆ ಬಿಳಿ ಸಾಹಸವೆಯನ್ನು ಕೊಡ್ತಾ ಬನ್ನಿ ಏಳಿಗೆಯನ್ನು ಕಾಣುತ್ತೆ ಉದ್ಯೋಗ ಸ್ಥಿರವಾಗುತ್ತೆ ಓಕೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಇನ್ನು ಸಂಜೆ ಒಣಮೆಣಸಿನಕಾಯಿ ಮಹಾಯಾಗ ಕೂಡ ನೆರವೇರಿಸಲಾಗುತ್ತೆ ನೀವು ಗುರುಜಿಯವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಬುಕ್ಕಿಂಗನ್ನು ಮಾಡ್ಕೋಬೋದು ಶಿವಮೊಗ್ಗದಲ್ಲಿ ಈ ಒಂದು ಯಾಗವನ್ನು ಮಾಡಲಾಗುತ್ತೆ ನೀವು ಯಾರೆಲ್ಲ ಆಸಕ್ತರು ಇದ್ದೀರಾ ಈ ನಂಬರ್ಗೆ ಕರೆ ಮಾಡಿ ಬುಕ್ಕಿಂಗನ್ನು ಮಾಡಿಕೊಳ್ಳಿ ಶಿವಮೊಗ್ಗದ ಏರ್ಪೋರ್ಟ್ ಆಪೋಸಿಟೇ ಈ ಒಂದು ದೇವಾಲಯ ಇರುವಂಥದ್ದು ಸೊ ವಿಜೃಂಭಣೆಯಿಂದ ಈ ಒಂದು ಯಾಗವನ್ನು ಮಾಡಲಾಗ್ತಾ ಇದೆ ಯಾರಿಗೆಲ್ಲ ಆಸಕ್ತರು ಈ ನಂಬರನ್ನು ನೋಟ್ ಮಾಡಿಕೊಂಡು ಗುರುಜಿಯನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ ಇನ್ನು ಕರೆ

ಜೊತೆಯಲ್ಲಿ ಅಮ್ಮನವರಿಗೆ ಹದಿನಾರು ನಿಂಬೆ ಹಣ್ಣಿನ ದೀಪ ಬೇವಿನಹಣ್ಣ ರಾಹುಕಾಲದಲ್ಲಿ ಶುಕ್ರವಾರ ದಿನ ಬೆಳಗ್ತಾ ಬರಲಿ ಒಳ್ಳೆದನ್ನ ಕಾಣ್ತಾ ಬರ್ತಾರೆ ಓಕೆ ಧನ್ಯವಾದಗಳು ಕರೆ ಒಣಮೆಣಸಿನಕಾಯಿ ಅಂತ ಸೊ ನಾವು ವೀಕ್ಷಕರಿಗೂ ಹೇಳ್ತಾ ಇದ್ವಿ ನೀವು ಕೂಡ ಬುಕಿಂಗ್ ಮಾಡ್ಕೋಕೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಗೊತ್ತಿರೋದಿಲ್ಲ ಈ ಒಣಮೆಣಸಿನಕಾಯಿ ಯಾಗವನ್ನು ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಹೇಳಿ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಶಕ್ತಿ ಶಕ್ತಿದೇವತೆಗಳಲ್ಲಿಯೇ ಮಹಾಶಕ್ತಿ ದೇವತೆ ಆಗಿರುವಂತಹ ಪ್ರತ್ಯಂಗರ ದೇವಿಗೆ ಮಾತ್ರವೇ ಒಣಮೆಣಸಿನಕಾಯಿ ಮಹಾ ಎಗರಡಿಯುತ್ತೆ ಮತ್ತು ಯಾವುದೇ ಬೇರೆ ಪೂಜೆ ಆರಾಧನೆ ಹೋಮಗಳಲ್ಲಿ ಎಲ್ಲೂ ಕೂಡ ಒಳಮೆಣಸಿನಕಾಯನ್ನು ಬಳಸೋದಿಲ್ಲ ಕಾಳು ಮೆಣಸು ಬಳಸೋದಿಲ್ಲ ಮತ್ತು ಈ ಹೋಮದಲ್ಲಿ ಬಳಸುವಂಥ ವಸ್ತುಗಳು ಬೇರೆ ಯಾವುದೇ ಹೋಮ ಯಜ್ಞಗಳಲ್ಲಿ ದೇವತಾ ಆರಾಧನೆಗಳಲ್ಲಿ ಬಳಸೋದಿಲ್ಲ ಮತ್ತು ಇಲ್ಲಿ ಮಾಡುವಂಥ ಮಂತ್ರಪ್ರಯೋಗ ಇಲ್ಲಿನ ಪೂಜಾ ವಿಧಾನಗಳು ಸಂಪೂರ್ಣ ಡಿಫ್ರೆಂಟ್ ಆಗಿರುತ್ತೆ ಮತ್ತು ದೇವಸ್ಥಾನದ ಆಚಾರ ಅನುಷ್ಠಾನಗಳು ಆತರಣ ವೇದಕ್ಕೆ ಸಂಬಂಧಪಟ್ಟಂತಹ ಮಂತ್ರಘೋಷಗಳಿಂದ ವೇದ ಪಾರಾಯಣಗಳಿಂದ ಅದರಲ್ಲಿ ಬರುವಂಥ ತಾಂತ್ರಿಕ ಪೂಜಾ ವಿಧಿವಿಧಾನಗಳಿಂದ ಈ ಒಂದು ಪ್ರತ್ಯಂಗಿರ ಮಹಾಯಾಗ ನಡೆಯುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಯಾವ ಹೋಮದಲ್ಲೂ ಕೂಡ ಮೆಣಸಿನಕಾಯಿ ಹಾಕೋಲ್ಲ ಮತ್ತು ಎಲ್ಲ ಹೋಮದಲ್ಲಿ ಶುದ್ಧವಾಗಿರೋ ಗೋವಿನ ತುಪ್ಪದಿಂದ ಹೋಮವನ್ನು ಮಾಡ್ತಾರೆ ಅಂದರೆ ಏನು ಹಸುವಿನ ತುಪ್ಪದಲ್ಲಿ ಅದು ಪ್ರತ್ಯಂಗಿರ ಯಾಗ ಅಂತ ಬಂದಾಗ ಎಮ್ಮೆಯ ತುಪ್ಪದಲ್ಲಿ ಹೋಮವನ್ನು ಮಾಡುವಂಥದ್ದು ಎಲ್ಲ ಹೋಮ ಪೂಜೆಗಳು ಬೆಳಗ್ಗೆ ಮಾಡಿದ್ರೆ ಈ ಪ್ರತ್ಯಂಗಿರ ಯಾಗ ಸೂರ್ಯಾಸ್ತ ಕಾಲ ಏನು ಮುಸ್ಸಂಜೆ ಹೊತ್ತು ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಮೂಟೆಗಟ್ಟಲೆ ಒಣಮೆಣಸಿನ್ಕಾಯಿ ಹಾಕಿದ್ರು ಕಿಂಚಿತ್ತು ಖಾರ ಹೊಗೆ ಬರಲ್ಲ ಈಗ ನಾಳೆ ಏನು ನಡೀತಾ ಇದೆ ಹನ್ನೆರಡನೇ ತಾರೀಕು ಅಮಾವಾಸ್ಯೆಗೆ ಎಂಟು ಕ್ವಿಂಟಾಲ್ ಒಣಮೆಣಸಿನ್ಕಾಯಲ್ಲಿ ಮಹಾಯಾಗ ನಡೆಯುತ್ತೆ ಕಿಂಚಿತ್ತು ಖಾರ ಹೊಗೆ ಕೆಮ್ಮು ಬರಲ್ಲ ಅಂದರೆ ಶತ್ರುನಾಶಕ್ಕಾಗಿ ಪ್ರತ್ಯಂಗಿರಾದೇವಿ ಆರಾಧನೆಯಲ್ಲಿ ಅತರಣ ವೇದದಲ್ಲಿ ಸಾಕಷ್ಟು ಥರ ವಿಚಾರಗಳು ತಿಳಿಸ್ಕೊಟ್ಟಿದ್ದಾರೆ ಆ ಹೋಮವನ್ನು ಮಂತ್ರಸಿದ್ಧಿ ಜಪಾನುಷ್ಠಾನ ಅಮ್ಮನವರ ಆದೇಶವನ್ನು ಪಡೆದು ವಿಶ್ವಕಲ್ಯಾಣಕ್ಕಾಗಿ ನೊಂದ ಬಂದಂತಹ ಜನರ ಕಷ್ಟಕರ್ಪಣೆಗಳ ಪರಿಹಾರಕ್ಕೆ ನಮಗೆ ಯಾರ್ಯಾರು ಕೆಡುಕನ್ನು ಮಾಡಿದರೆ ಮಾಂತ್ರಿಕ ಮಾಡಿದರೆ ವಾಮಾಚಾರ ಮಾಡಿದರೆ ಮಾಠ ಮಂತ್ರಗಳು ಮಾಡಿದರೆ ಅಕ್ಕ ತಂಗಿಯರೇ ಶತ್ರುಗಳಾಗಿದ್ದಾರೆ ಅಣ್ಣ ತಮ್ಮಂದಿರುಗಳು ಶತ್ರುಗಳಾಗಿದ್ದಾರೆ ದೇವರಿಗೆ ಬಾಯ್ಕಟ್ಟು ಮಾಡಿದರೆ ಜಮೀನು ವಿಚಾರಕ್ಕೆ ಜಗಳ ಆಗಿದೆ ಇಲ್ಲ ಸೈಟ್ ವಿಚಾರಕ್ಕೆ ಜಗಳ ಆಗಿದೆ ಅಕ್ಕಪಕ್ಕದ ಮನೆಯವರೇ ನಮಗೆ ಶತ್ರುಗಳಾಗಿದ್ದಾರೆ ಯಾವುದೋ ಸಣ್ಣ ಶುಲ್ಲಕ ಕಾರಣಕ್ಕೆ ನಮಗೆ ಕೋರ್ಟಿಗೆ ಎಳೆದಿದ್ದಾರೆ ಈ ಥರ ಎಲ್ಲ ಏನು ಶತ್ರು ಪೀಡೆಗಳು ನಮಗೆ ಏಳಿಗೆ ನೋಡಿ ಇಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೆ ಇಂಥೆಲ್ಲ ಸಮಸ್ಯೆಗೆ ಶತ್ರುನಾಶಕ್ಕಾಗಿಯೇ ಮಹಾಪ್ರತ್ಯರೆಯಾಗ ನಡೆಯುವಂಥದ್ದು ಶತ್ರು ಸಂಹಾರ ಅಂದರೆ ಉಗ್ರ ದೇವತೆಗೆ ಉಗ್ರವಾಗಿರುವಂಥ ಪದಾರ್ಥದಿಂದ ಹೋಮವನ್ನು ಮಾಡೋದು ಅಂದರೆ ಮೆಣಸಿನಕಾಯಿ ಅಂದರೆ ಎಷ್ಟು ಉಗ್ರ ಅವನು ಎಂಥ ಬಲವಾಗಿರುವಂಥ ವ್ಯಕ್ತಿ ಆದರೂ ಕೂಡ ಒಂದು ಮೆಣಸಿನಕಾಯಿ ಪ್ರಭಾವಕ್ಕೆ ಕಣ್ಣು ಕಣ್ಣುಮುಗಲು ನೀರು ಬಂದು ಉಸಿರುಗಟ್ಟಿಬಿಡುತ್ತೆ ಆ ರೀತಿ ಶತ್ರು ನಿಷೂಧ ವಿದ್ಮಹೆ ಅಂತ ಹೇಳುತ್ತೆ ಯಾರು ಪ್ರತ್ಯಂಗಿರ ಯಾಗವನ್ನು ಮಾಡ್ತಾರೆ ಓಂ ಕರಾಳವದನಾಯ ವಿದ್ಮಹೆ ಶತ್ರು ನಿಷೂಧೀಮಹೆ ತನ್ನೋ ಉಗ್ರ ಪ್ರಚೋದಯಾತ್ ಅಂದರೆ ಉಗ್ರ ರೂಪ ತನ್ನ ಭಕ್ತರಾಗಿ ಯಾರು ನಂಬಿ ಬಂದಿರ್ತಾರೋ ಅವರಿಗೆ ಅವನು ಧರ್ಮ ಮಾರ್ಗವಾಗಿ ನಡೆಯುವಂಥ ಭಕ್ತನಿಗೆ ಸುಮ್ಮನೆ ತಾಪತ್ರೆಗಳನ್ನು ತೊಂದರೆಗಳನ್ನು ಗಂಡಾಂತರಗಳನ್ನು ಇದ್ದಾನೆ ಆ ಶತ್ರು ಅಂದರೆ ಅವನ ಮೇಲಿನ ಉಸಿರು ಮೇಲೆ ಮತ್ತು ಕೆಳಗಿನ ಉಸಿರು ಕೆಳಗೆ ಅಂತಂದರೆ ಅಂದರೆ ಉಸಿರು ಹೊರಗು ಬರಲ್ಲ ಒಳಗೂ ಬರಲ್ಲ ಅಂತಾರೆ ಆ ರೀತಿ ಒಂದು ಮಂತ್ರ ಬರುತ್ತೆ ಪ್ರತ್ಯಂಗಿರಾದೇವಿ ಮಂತ್ರ ಶತ್ರು ಧೀಮ ಅಂದರೆ ಅದೇ ಆ ಶತ್ರುವನ್ನ ಉಸಿರುಗಟ್ಟೋ ರೀತಿ ಮಾಡಿಬಿಡ್ತಾಳಂತೆ ಅವರಿಗೆ ಆ ಉಸಿರುಗಟ್ಟೋ ರೀತಿ ಒಂದು ಜೀವನದಲ್ಲಿ ಸನ್ನಿವೇಶ ಕ್ರಿಯೇಟ್ ಆಗಿ ಯಾರ ಸವಾಸಕ್ಕೂ ಅವನು ಅವನ ತಪ್ಪಿಗೆ ದಂಡನೆ ಆಗತ್ತೆ ಸಂಪೂರ್ಣ ಧರ್ಮದೇವತೆ ಪ್ರತ್ಯಂಗಿರಾದೇವಿ ಅಂತ ಹೇಳ್ತಾರೆ ಅಂದರೆ ಧರ್ಮ ಮಾರ್ಗವಾಗಿ ನಡೆಯುವಂಥವರಿಗೆ ತೊಂದರೆ ಕೊಡ್ತಾರೆ ತಾಪತ್ರೆ ಕೊಡ್ತಾರೆ ಅಪ ಮಾಡ್ತಾರೆ ಅಪ್ಪ ಕೀರ್ತಿ ತರ್ತಾ ಇದ್ದಾರೆ ಅವ್ರ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಏನೋ ಕೆಲಸ ಮಾಡ್ತಾರೆ ಕೆಲಸ ಓಡಿಸಬೇಕು ಆಸ್ತಿ ಸಿಗೋ ರೀತಿ ದೋಚಬೇಕು ಅಂತ ಯಾರಿತರ ಕೆಡಕನ್ನು ಮಾಡ್ತಾರೆ ಆ ಕೆಡಕಿನ ಪರಿಹಾರಕ್ಕೆ ಆ ಶತ್ರುಗಳ ನಾಶಕ್ಕೆ ಈ ಪ್ರತಿಂಗರಾದೇವಿ ಆರಾಧನೆಯನ್ನು ಹಿಂದಿನ ಕಾಲದಲ್ಲಿ ರಾಜರು ಯುದ್ಧಕ್ಕೆ ಹೋಗಬೇಕಾದ್ರೆ ಮಾಡ್ತಾಯಿದ್ರು ಯುದ್ಧಕ್ಕೆ ಹೋಗಬೇಕಾದ್ರೆ ಪ್ರತ್ಯಂಗಿರ ಯಾಗವನ್ನು ಮಾಡಿ ಹೋದಾಗ ಜಯ ಶತಸಿದ್ಧಾಂತ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಪ್ರತ್ಯಂಗಿರ ಯಾಗವನ್ನು ನೋಡಕ್ಕೆ ಸಾಧ್ಯವೇ ಇಲ್ಲ ಸಂಪೂರ್ಣ ವಿರಳವಾಗಿದೆ ಇವತ್ತಿಗೂ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಕೈಕವಾಗಿ ಮಹಾಪ್ರತ್ಯರ ದೇವಿ ಶಕ್ತಿಪೀಠದಲ್ಲಿ ನಿರಂತರವಾಗಿ ವಿಶ್ವಮಂಗಳಕ್ಕಾಗಿ ಮಹಾಯಾಗ ನಡೀತಾ ಇದೆ ಗುರುಜಿ ಮಹಾದೇವಮ್ಮ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ಹೇಳಿ ಅಮ್ಮ ಹಲೋ ನಮಸ್ತೆ ಗುರುಜಿ ನಾನು ಮಾದೇವ ಅಂತ ಬಂದಿದೆ ಅಲೋ ಗುರುಜಿ ಇಲ್ಲಿಗೆ ಅಲ್ಲಿಗೆ ಅಮ್ಮ ತುಂಬಾ ಜನ ಭಕ್ತರ ಇರ್ತಾರಲ್ಲ ಹೇಗೆ ನಾಪಕ ಬರುತ್ತೆ ಹೇಳಿ ಹೇಳಿ ಯಾವ ಬಂದಿದ್ರಿ ನಾವು ಟಿ ನರ್ಸಿಪುರದಿಂದ ಗುರುಜಿ ನನ್ನ ಹತ್ರ ಮಾತಾಡಿದ್ರ ಅವಕಾಶ ಆಯ್ತಾ ಮಾತಾಡಿ ಒಂದಿನ ಇದ್ದೆ ಹಾ ಒಂದಿನ ಇದ್ದು ಬಂದೆ ಆದ್ರೆ ನಮ್ಮ ಮನೇಲಿ ಕಷ್ಟನೇ ತಪ್ಪಿಲ್ಲ ಬರೀ ಅಂಗಡಿ ಎಲ್ಲ ಬಾಗ್ಲಾಕಿದಿನಿ

ನಮ್ಗೆ ಬಾರಿ ಕಷ್ಟ ಮಕ್ಕಳು ಒಂದಿಕೆ ನಾನು ಇರೋಂತ ಏನು ಅಂಗಡಿ ನನಗೆ ಗವರ್ಮೆಂಟ್ ಇಂದ ಕೊಟ್ಟು ವ್ಯಾಪಾರ ಮಾಡಕ್ಕೆ ಮನೆ ಬಾಡಿಗೆ ಮನೆನೆ ಆದ್ರೆ ಸ್ವಂತ ಅವರು ಇಲ್ಲೇ ಇರೋ ಇಲ್ಲೇ ಇರೋದು ನಾನು ಬಾಡಿಗೆ ಆದ್ರೂ ಒಳ್ಳೆ ಜನ ಅಂತ ಇದ್ದೀನಿ ಸ್ವಂತ ಮನೆ ಇಲ್ಲ ನನ್ಗೆ ಯಾವುದೇ ನೀವು ಫುಟ್ಪಾತ್ ವ್ಯಾಪಾರ ಮಾಡಿ ಜೀವನ ನಡೆಸೋದಾ ಹ್ಞೂ ಮಾತಿದೆ ಆದರೆ ಈಗ ಅದೇನೋ ಊದ್ಬಿಟ್ಟಾರೆ ಅಂತಾರೆ ಎಲ್ಲ ಒಳಕ್ಕೆ ಹೋದರೆ ಒಂಥರ ಯಾವಾಗ ಹೊಡಿತದೆ ಸುಸ್ತು ಸಂಟಾಗಿ ಬಿದೈತೀನಿ ಅಲ್ಲೇ ನಂದ್ಕೊಳ್ಬಿಡಿ ಅಮ್ಮ ನೀವು ಸಾಧ್ಯವಾದರೆ ನೋಡಿ ಹನ್ನೆರಡನೇ ತಾರೀಕಿಗೆ ಬನ್ನಿ ಅವ್ರ ದೇವಸ್ಥಾನ ಆಡಳಿತ ಮಂಡಳಿಯವರು ಇರ್ತಾರೆ ಈ ಥರ ನಾನು ಗುರುಜಿಯನ್ನು ಭೇಟಿ ಮಾಡಬೇಕು ಮತ್ತು ನಾನು ಫೋನು ಕೂಡ ಮಾಡಿದ್ದೆ ಅಂತ ಹೇಳಿ ನಾನು ನಿಮಗೆ ಕೈಲಾಗಿರೋದನ್ನು ನಾನು ಪ್ರಾಮಾಣಿಕವಾಗಿ ನಿಮಗೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಈ ಸತಿ ನೀವು ಬಂದಾಗ ನಿಮಗೆ ಎಷ್ಟು ಆಶೀರ್ವಾದ ಮಾಡೋದಕ್ಕೆ ಸಾಧ್ಯವೋ ಎಷ್ಟು ನಿಮಗೆ ಶಕ್ತಿ ತುಂಬೋದಕ್ಕೆ ಸಾಧ್ಯವೋ ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಬನ್ನಿ ಈ ಹನ್ನೆರಡನೇ ತಾರೀಕು ಅಮಾವಾಸ್ಯೆಗೆ ನಿಮಗೆ ಅಮ್ಮನವರ ಅನುಗ್ರಹದಿಂದ ಅದೇನು ಕೂಟಗಳು ಮಾಡಿದರೆ ಅದನ್ನು ಪರಿಹಾರ ಮಾಡುವಂತ ನಾನು ಮಾಡ್ಕೊಡ್ತೀನಿ ಅಮ್ಮ ಅಷ್ಟು ಮಾತ್ರ ಹೇಳ್ತೀನಿ ಖಂಡಿತ ಓಕೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಇನ್ನ ಶೈಲಜಾ ಟಿಪ್ಪುರಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಇದ್ದಾರೆ ಮಾತಾಡಿ ನಮಸ್ತೆ ನಮಸ್ತೆ ಹೇಳಿ ಅಮ್ಮ ಹ್ಮ್

ಗು ಇವರ ಮಗನ ಸರಿತೂಕದಷ್ಟೊಂದು ಗುರುವಿನ ಕ್ಷೇತ್ರದಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸಲಿ ಆ ಥರ ಐದು ಗುರುವಿನ ಕ್ಷೇತ್ರದಲ್ಲಿ ಯಾವುದಾದ್ರೂ ಗುರುಗಳು ರಾಘವೇಂದ್ರ ಸ್ವಾಮಿಗಳು ದತ್ತಾತ್ರೇಯರು ಸಾಯಿಬಾಬಾ ಈ ಥರ ಒಂದು ಕ್ಷೇತ್ರಗಳಲ್ಲಿ ಐದು ಗುರುಗಳ ಕ್ಷೇತ್ರದಲ್ಲಿ ಪೂಜಾ ಅನುಷ್ಠಾನ ಮತ್ತು ತುಲಾಭಾರ ಸೇವೆಯನ್ನು ಮಾಡಿಸಿ ಪ್ರಾರ್ಥನೆಗಳನ್ನ ಮಾಡ್ಕೊಂಬರಲಿ ಮತ್ತು ಓಂ ದ್ರಾಮ್ ದತ್ತಾತ್ರೇಯ ಅನ್ನು ಮಂತ್ರ ಜಪವನ್ನು ಮಾಡ್ತಾ ಬರಲಿ ಅವರ ಮಗನ ಮದುವೆಯಲ್ಲಿ ಮಂಗಳ ಉಂಟಾಗುತ್ತೆ ಓಕೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಇನ್ನ ರತ್ನ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ

ಮಗನು ಬೇರೆವ್ನೇ ಕೋಲ್ಟು ಕಚೇರಿ ಅಂತ ಅಲ್ಲಿ ಕೇಳಿದೀನಿ ಮನೆಗ್ ಕೆಲ್ಸ ಮಾಡ್ತಾ ಇದೀನಿ ಎಲ್ಲೋದ್ರು ಆಯ್ತಾ ಇಲ್ಲ ದಯವಿಟ್ಟು ನಿಮ್ಮನ್ ಭೇಟಿ ಮಾಡ್ತೀನಿ ಎಲ್ಲೈತೆ ಅಂತ ಉಂಟ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಕೊಡಿ ಸರ್ ಯಾವ್ ತರ ಮಾಡ್ಬೇಕು ಸ್ವಲ್ಪ ಅಮ್ಮ ಒಳ್ಳೇದಾಗತ್ತೆ ನಂಬಿದ ಭಕ್ತರನ್ನು ಅನುಗ್ರಹಿಸೋದೋಸ್ಕರನೇ ಜಗನ್ಮಾತೆಯಲ್ಲಿ ಸ್ಥಾಪನೆ ಆಗಿದ್ದಾರೆ ಅಮ್ಮನವರನ್ನು ನಂಬಿ ಬನ್ನಿ ಅಕಸ್ಮಾತ್ ಮೇಲೆ ಮೇಲೆಯೊಂದು ಮಾಂತ್ರಿಕ ಪ್ರಯೋಗ ಸಣ್ಣ ವಯಸ್ಸಿಂದಲೇ ಗೋಳಿ ಕೊಂತ ಇದ್ದಾರೆ ಅಂತ ಹೇಳಿದ್ರು ಎಲ್ಲೂ ಯಾವ ದೇವರುಗಳು ತಿರುಗಿದ್ರೆ ಒಳ್ಳೇದಾಗ್ತಾ ಇಲ್ಲ ಅಂದರೆ ಅಕಸ್ಮಾತ್ ಮಾಂತ್ರಿಕ ಪ್ರಯೋಗ ಮಾಡಿ ಮುಖಕಟ್ಟು ಬಾಯಿಕಟ್ಟು ಅಂತೆಲ್ಲ ಇದೆ ಅಂತ ಮುಖಕಟ್ಟು ಬಾಯ್ಕಟ್ಟು ಮಾಡಿದರೆ ಏನು ಮಾಂತ್ರಿಕ ಪ್ರಯೋಗ ಮಾಡಿದ್ದಾರೆ ಅಂದರೆ ಇದನ್ನು ಪರಿಹಾರ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ತಾವು ತಲೆ ಕೆಡಿಸಿಕೊಳ್ಳೋಂಥ ಅಗತ್ಯ ಇಲ್ಲ ಹಣಕಾಸಿನ ವಿಚಾರಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋವಂಥ ಅಗತ್ಯ ಇಲ್ಲ ನೀವು ಬನ್ನಿ ಶಿವಮೊಗ್ಗ ಪ್ರತ್ಯೇಕ ಸನ್ನಿಧಾನಕ್ಕೆ ಒಳ್ಳೆಯದನ್ನು ಕಾಣ್ತೀರಾ ಜೊತೆಗೆ ಓಂ ಹ್ರೀಂ ಪ್ರತ್ಯಂಗಿರಾ ದೇವಿ ನಮಃ ಓಂ ಹ್ರೀಂ ದೇವಿ ನಮಃ ಈ ಮಂತ್ರವನ್ನ ಮನೆಯಲ್ಲೇ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನಿಮಗೆ ಜಗನ್ಮಾತೆ ಅನುಗ್ರಹವಾಗತ್ತೆ ಸನ್ನಿಧಾನಕ್ಕೆ ಬನ್ನಿ ಅಮ್ಮನವರ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಸಾಕು ನಿಮ್ಮ ಕಣ್ಣೀರು ಅಮ್ಮನವರ ಪಾದಕ್ಕೆ ಅರಿವಾಗಲಿ ಖಂಡಿತ ಒಳ್ಳೇದಾಗುತ್ತೆ ಓಕೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ರಾಜು ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಗುರುಜಿ ಇದ್ದಾರೆ ಮಾತಾಡಿ ಅವ್ರ ಜೊತೆ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಅದೇ ಗುರುಜಿ ಏನು ವ್ಯವಹಾರ ಗುಣ ಆಯ್ತಿಲ್ಲ ಗುರುಜಿ ತುಂಬಾ ಕಷ್ಟದಲ್ಲಿ ಏನು ವ್ಯವಹಾರ ಮಾಡ್ತೀರ ತಾವು ಗುರುಜಿ ಟ್ರ್ಯಾಕ್ಟರ್ ಗಳು ಇದ್ ಮಾಡೋದು ಗುರುಜಿ ಹಾ ಅದನ್ನ ಹೇಳ್ಬೇಕಲ್ವಾ ಟ್ರ್ಯಾಕ್ಟರ್ ವ್ಯವಹಾರ ಮಾಡ್ತೀವಿ ಗುರುಜಿ ಅದು ಮುನ್ನಡೀತಾ ಇಲ್ಲ ವ್ಯವಹಾರ ಆಗ್ತಾ ಇಲ್ಲ ಅಂತ ಹೌದೌದು ಅದೇ ತರ ಆಯ್ತಿಲ್ಲ ಹೌದು ಗುರುಜಿ ನೋಡಿ ಆ ಟ್ಯಾಕ್ಟ್ರಿಗಳಿಗೆಲ್ಲ ಪ್ರತಿ ಅಮಾವಾಸ್ಯೆ ಪೌರ್ಣಮೆಯಲ್ಲಿ ಬೂದುಗುಂಬಳಕಾಯಿ ತೆಂಗಿನಕಾಯಿ ಬಂದ ಲಿಂಬೆಣ್ಣೆಯಲ್ಲಿ ದೃಷ್ಟಿ ತಡೆದು ದೃಷ್ಟಿ ತೆಗಿಬೇಕು ಜೊತೆಯಲ್ಲಿ ಅಮಾವಾಸ್ಯೆ ಸಂದರ್ಭದಲ್ಲಿ ಒಂದು ಯಾವುದಾದ್ರೂ ಶಕ್ತಿ ದೇವತೆ ದೇವಾಲಯದಲ್ಲಿ ಒಂದು ಪೂಜೆಯನ್ನು ಮಾಡಿಸ್ತಾ ಬನ್ನಿ ಅಮ್ಮನವರ ದೇವಾಲಯದಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಹದಿನಾರು ಶುಕ್ರವಾರ ಮಾಡಿಸ್ಲಿ ಏನು ಅಮ್ಮನವರ ದೇವಸ್ಥಾನದಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಹದಿನಾರು ವಾರ ಮಾಡಿಸ್ತಾ ಬರಲಿ ಖಂಡಿತ ಒಳ್ಳೆಯದನ್ನು ಕಾಣ್ತಾರೆ ಆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕೂಡ ಕಾಣುತ್ತೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಇನ್ನ ಗುರುಜಿ ಈ ಯಾಗದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದೇ ವಸ್ತ್ರವನ್ನು ಹಾಕೋಬೇಕು ಅನ್ನೋದು ಒಂದಷ್ಟು ರೂಲ್ಸ್ ಇರುತ್ತೆ ಯಾಕಂದ್ರೆ ಯಾವುದೇ ಯಾಗದಲ್ಲಿ ಭಾಗವಹಿಸಬೇಕಂದ್ರೆ ಈ ಒಂದು ಯಾಗದಲ್ಲಿ ಭಾಗವಹಿಸಬೇಕಂದ್ರೆ ಯಾವ ರೀತಿಯಾದಂತಹ ವಸ್ತ್ರವನ್ನು ಹಾಕೋಬೇಕಾಗುತ್ತೆ ಪ್ರತ್ಯಂಗರಾದ ಸನ್ನಿಧಾನದಲ್ಲಿ ವಸ್ತ್ರ ಸಂಹಿತ ಕಡ್ಡಾಯ ಅರಿಶಿಣ ಬಣ್ಣದ ವಸ್ತ್ರ ಹೆಣ್ಣುಮಕ್ಳ ಆಗಿರಲಿ ಗಂಡ ಮಕ್ಕಳಾಗಿರಲಿ ಅರಿಶಿಣ ಬಣ್ಣದ ವಸ್ತ್ರವನ್ನೇ ಧಾರಣೆ ಮಾಡ್ಕೊಂಡ್ಬರ್ಬೇಕು ಸೀರೆ ಉಡ್ಕೊತಾರೋ ಚುಡಿದಾರ ಹಾಕೊಂತರೋ ಗಂಡ ಮಕ್ಕಳು ಶರ್ಟು ಮತ್ತೆ ಪಂಚನ ಉಡ್ಕೊಂಬ ನಮ್ಮ ಸನಾತನ ಧರ್ಮದ ಉಡುಗೆನ್ನ ಹಾಕೊಂಬಂದರೆ ಮಾತ್ರ ಮಹಾಯಾಗದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ ಯಾಕಂದರೆ ದೇವಸ್ಥಾನದಲ್ಲಿ ಒಂದು ಮಹಾಯಾಗ ಯಜ್ಞಗಳು ನಡೀತಾ ಇದೆ ಅಂದರೆ ಆ ಮಹಾಯಾಗ ಯಜ್ಞಗಳಿಗೆ ನಾವು ಮಾಡಬೇಕಾಗಿರುವಂಥ ಆಚಾರ ಅನುಷ್ಠಾನಗಳು ನಿಯಮ ನಿಷ್ಠೆಗಳು ಬಹಳನೇ ಮುಖ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಅರಿಶಿಣ ಬಣ್ಣದ ವಸ್ತ್ರ ಕಡ್ಡಾಯ ಮತ್ತು ಎಲ್ಲರೂ ಕೂಡ ಅದನ್ನು ಪಾಲಿಸುವಂಥದ್ದು ಮತ್ತು ಮನೆಯಲ್ಲಿ ಒಬ್ಬರಿಗೆ ಒಂದು ಕೆ ಜಿ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು ನವಧಾನ್ಯ ನವಗ್ರಹ ದೋಷ ಪರಿಹಾರಕ್ಕೆ ನವಧಾನ್ಯವನ್ನು ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು ಇನ್ನು ಸಾಡೇ ಸಾತಿ ಪಂಚಮ ಶನಿ ಅಷ್ಟಮ ಜನ್ಮಶನಿ ಇಂಥ ಶನಿ ಭುಕ್ತಿ ಇಂಥ ಶನೈಶ್ಚನಿಗೆ ಸಂಬಂಧಪಟ್ಟಂಥ ದೋಷಗಳು ಇಲ್ಲ ಯಾವುದಾದ್ರೂ ಒಂದು ತೊಂದರೆ ತಪ್ಪತ್ತಿಗೆ ಸಿಕ್ಕಾಕೊಂಡಂಥವ್ರು ಒಂದೂವರೆ ಲೀಟ್ರ್ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ನಿವಾಳಿಸಿಕೊಂಡು ಅದು ಕೂಡ ಮಹಾಯಾಗದಲ್ಲಿ ಸಮರ್ಪಣೆ ಮಾಡುವಂಥದ್ದು ಇನ್ನು ಬೆಳಗ್ಗೆ ಏನು ಕುಬೇರಲಕ್ಷ್ಮಿ ಮಹಾಯಾಗ ನಡೆಯುತ್ತೆ ಹಣಕಾಸಿನ ಸಮಸ್ಯೆಗೆ ಪರಿಹಾರಕ್ಕೆ ಗು ಗೂಡಾನ್ನ ಪ್ರೀತಮಾನಸಾಯಿ ನಮಃ ಅಂತ ಹೇಳುತ್ತೆ ಅಮ್ಮನವರಿಗೆ ಗೂಡ ಅಂದರೆ ಬೆಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂಥವಳು ಅದಕ್ಕೋಸ್ಕರವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುವಂಥವರು ಆ ಕುಬೇರಲಕ್ಷ್ಮಿ ಮಹಾಯಾಗಕ್ಕೆ ಹದಿನಾರು ಅಚ್ಚು ಬೆಲ್ಲವನ್ನು ಕೊಡಬೇಕು ಆ ಎಲ್ಲ ಬೆಲ್ಲವನ್ನು ಕೂಡ ಮಹಾಯಾಗದಲ್ಲೇ ಸಮರ್ಪಣೆ ಮಾಡುವಂಥದ್ದು ಇನ್ನು ಮಾಟಕೂಟ ದೋಷ ಪರಿಹಾರಕ್ಕೆ ಮೆಣಸಿನಕಾಯಿ ಸಮರ್ಪಣೆ ಮಾಡುವಂಥದ್ದು ನೀವು ತಡೆ ನಿವಾರಣೆ ಪೂಜೆ ಅಲ್ಲಿ ಪ್ರಾರಂಭಗೊಂಡಿರುತ್ತೆ ಹೊರ ಊರುಗಳಿಂದ ತುಂಬ ಭಕ್ತ ಸಮೂಹ ಅಲ್ಲಿ ಬಂದಿರುತ್ತೆ ಇವತ್ತು ತ್ರೀ ಫೋರ್ ಅವರ್ಸಲ್ಲಿ ಕಾಯಬೇಕು ಜೊತೆಗೆ ನಿಮಗೆ ಬೆಳಗ್ಗೆ ತಿಂಡಿ ಊಟ ಸ್ನಾನದ ವ್ಯವಸ್ಥೆ ಅದೆಲ್ಲದೂ ಕೂಡ ದೇವಸ್ಥಾನ ಆಡಳಿತ ಮಾಡಿ ಕಲ್ಪಿಸ್ಕೊಟ್ಟಿರುತ್ತೆ ಬೆಳಗ್ಗೆನೇ ಒಂದು ಹತ್ತು ಹನ್ನೊಂದು ಗಂಟೆಗೆ ಬಂದರೆ ಕ್ಷೇತ್ರದಿಂದ ಆಚೆ ಹೋಗೋದಕ್ಕೆ ನಿಮಗೆ ಸಾಯಂಕಾಲ ಏಳೂವರೆ ಎಂಟು ಗಂಟೆ ಆಗುತ್ತೆ ಅಲ್ಲಿಂದ ಬೆಳಗ್ಗೆಯಿಂದ ಸಾಯಂಕಾಲಿಗೆ ಏನು ಬೇಕೋ ವ್ಯವಸ್ಥೆಗಳು ಆಗಿರುತ್ತೆ ಬಂದಂಥವ್ರಲ್ಲಿ ಶಾಂತಿಯಿಂದ ಕೂತ್ಕೊಂಡು ದೇವರ ಧ್ಯಾನವನ ಮಾಡಿ ಮಹಾಯಾಗದಲ್ಲಿ ಭಾಗವಹಿಸಿ ಪೂಜೆ ಪುನಸ್ಕಾರಗಳು ಒಂದಾದ್ಮೇಲೆ ಒಂದು ಪೂಜೆಗಳು ನಡೀತಾ ಇರುತ್ತೆ ಮನಸ್ಸಿಗೆ ಎಲ್ಲಿ ಶಾಂತಿ ಸಿಗುತ್ತೆ ಇಷ್ಟಲ್ಲ ಓಡಾಡ್ತಾ ಇದೆ ನೆಮ್ಮದಿ ಇಲ್ವಲ್ಲ ಅನ್ನೋರಿಗೆ ಆ ಒಂದು ಕ್ಷೇತ್ರದಲ್ಲಿ ಬಂದಾಗ ಅಲ್ಲಿ ನಡೆಯುವಂಥ ಮಹಾಯಾಗದ ವೇದ ಮಂತ್ರಗಳ ಉಚ್ಚಾರದಿಂದ ಆ ಸ್ವರ ತರಂಗಗಳು ಆ ಒಂದು ಮಹಾಯಾಗದಲ್ಲಿ ಕೂತ್ಕೊಂಡ್ರೆ ಸಾಕು ನಿಮ್ಮ ಹತ್ರ ಏನೋ ಸಂಕಲ್ಪ ಪೂಜೆ ಎಲ್ಲ ಮಾಡಿಸ್ಲಿಕ್ಕೆ ಹಣಕಾಸು ಇಲ್ಲ ಅಂದರೆ ತೊಂದರೆ ಇಲ್ಲ ಯಾರು ನಿಮಗೆ ಅಲ್ಲಿ ದುಡ್ಡಿನ ಆವೇಶಗಳಿಲ್ಲ ನೀವು ಬಂದು ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಆ ಮಹಾಯಾಗದಲ್ಲಿ ಪ್ರಕಟವಾಗುವಂಥ ಒಂದು ಚೈತನ್ಯ ಶಕ್ತಿಯಿಂದ ನಿಮ್ಮಲ್ಲಿರುವಂಥ ನೆಗೆಟಿವ್ ವೈಬ್ರೇಷನ್ಸ್ಗಳು ದೂರವಾಗುತ್ತೆ ಆ ಅಮ್ಮನವರು ಸ್ವಯಂಭೂ ಸ್ವರೂಪಣಿ ಆಗಿರೋದ್ರಿಂದ ಒಂದು ದೇವಿಯ ದೃಷ್ಟಿ ಬಿದ್ದರೆ ಸಾಕು ನಿಮ್ಮ ಪಾಪಗಳು ತೀರತ್ತೆ ಅಷ್ಟು ಮೂಟೆಗಟ್ಟಲೆ ಮೆಣಸಿಂಕ ಹಾಕೋದು ಕಿಂಚಿತ್ತು ಖಾರವಾಗಿ ಬರಲ್ಲ ಅಲ್ಲಿ ಸಾಕ್ಷಾತ್ ಅಮ್ಮನವರೇ ಅಗ್ನಿಸ್ವರೂಪ ಪ್ರಜ್ವಲ ಸ್ಥಾನದ ಬಲಿಷ್ಠವಾದ ನಂಬಿಕೆ ಜೊತೆ ನೀವು ನೋಡ್ತಾ ಇದ್ದೀರಾ ಅಷ್ಟು ಸಾವಿರಾರು ಜನ ಬರ್ತಾ ಇದ್ದಾರೆ ಯಾವುದೋ ಸಿನಿಮಾ ಕಾರ್ಯಕ್ರಮವೋ ಇಲ್ಲ ಯಾವುದೋ ರಾಜಕಾರಣಿಗಳ ಕಾರ್ಯಕ್ರಮ ಅಲ್ಲ ಸ್ವಯಂ ಪ್ರೇರಿತ ಜನ ಬರ್ತಾ ಇದ್ದಾರೆ ಅವರಿಗೆ ಒಳ್ಳೆ ಕಾಣ್ತಾ ಇದ್ದಾರೆ ನೊಂದ ಜೀವಿಗಳಿಗೆ ಅಲ್ಲಿ ಪರಿಹಾರದ ಸಾಂತ್ವನದ ಮಾರ್ಗ ಸಿಗ್ತಾ ಇದೆ ತಾವು ಕೂಡ ಅದು ಉಪಯೋಗ ಪಡ್ಕೊಬೇಕು ಅಂದರೆ ಅಮ್ಮನವರಿಗೆ ಶರಣಾರ್ಥಿಯಾಗಿ ಬರಬೇಕು ಅಮ್ಮನವರ ಸರಿ ನನಗೆ ತಲೆಬಾಗದ್ರೆ ನಿಮ್ಮ ಕಷ್ಟಗಳು ಪರಿಹಾರ ನಿಮ್ಮ ಜೀವನ ಏಳಿಗೆ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಬಂದು ಯಾಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಇನ್ನು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರತ್ಯಂಗಿರಾ ದೇವಿ ಯಾವ ರೀತಿಯಾಗಿ ಒಂದು ಯಾಗವನ್ನು ಮಾಡ್ತಾರೆ ಅದು ಯಾವ ರೀತಿಯಾಗಿ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ನೀವು ಡೀಟೇಲ್ಸನ್ನು ತಿಳಿದುಕೊಂಡಿದ್ದೀರಾ ನೀವು ಕೂಡ ನಾ ಏನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಬುಕ್ ಮಾಡ್ಕೋಬಹುದು ಜೊತೆಗೆ ಒಣಮೆಣಸಿನಕಾಯಿ ಮಹಾಯಾಗ ಕೂಡ ಇರುತ್ತೆ ಸಂಜೆ ಸೊ ಈ ಎರಡೂ ಯಾಗದಲ್ಲಿ ಅವತ್ತು ನೀವು ಹೋದಂಥ ಸಂದರ್ಭದಲ್ಲಿ ಈ ಎರಡೂ ಯಾಗದಲ್ಲಿ ಭಾಗವಹಿಸುವಂತಹ ಅವಕಾಶ ನಿಮಗೆ ಸಿಗುತ್ತೆ ಸೊ ನೀವು ಕೂಡ ಬುಕ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ಯಾಗದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ